ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಟಿ ಎಸ್ಆ್ಯ ಸೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಬಂಧುಗಳೇ ಬಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರದಿಂದ ಏನು ಹತ್ತು ಕೆ ಜಿ ಅಕ್ಕಿ ಫಲಾನುಭವಿಗಳಿಗೆ ತಲುಪಬೇಕಾಯ್ತಲ್ವ ಸೊ ಅದರ ಬದಲು ಏನಾಗಿದೆ ಐದು ಕೆ ಜಿ ಅಕ್ಕಿ ಉಳಿದ ಐದು ಕೆ ಜಿಯ ಬದಲಾಗಿ ಹಣವನ್ನು ಕಾಡ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ಸೊ ನಿಮ್ಮ ಒಂದು ಕಾಡಿಗೆ ಎಷ್ಟು ಹಣ ಬಂದಿದೆ ಎಷ್ಟು ಸದಸ್ಯರಿಗೆ ಹಣ ಬಂದಿದೆ ಚೆಕ್ ಮಾಡುವುದು ಹೇಗೆ ಅನ್ನೋ ಒಂದು ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ಆಗಾದರೆ ವೀಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇಂದ್ರೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಇದೇ ರೀತಿಯ ವೀಡಿಯೋಗಳಿಗೆ ನನ್ನ ಸ್ಯಾಕ್ ಕೃಷ್ಣನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಸ್ ಪಡೀತಾ ಇದ್ದೀನಿ ಸೊ ಬನ್ನಿ ಆಗೋದ್ರೆ ವೀಡಿಯೋ ಶುರು ಮಾಡೋಣ ಓಕೆ ನೀವು ನಿಮ್ಮ ಮೊಬೈಲಲ್ಲೇ ಕೂಡ ಚೆಕ್ ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂದರೆ ಸೊ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ ಟೈಪ್ ಮಾಡಿ ಆಹಾರ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತವೆ ಹಾಗೆ ಸ್ಕಾಲ್ ಕಾಲ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಒಂದು ಆಪ್ಷನ್ ಬರುತ್ತೆ ಆ ಸ್ಟೇಟಸ್ ಆಫ್ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಇದೆ ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಇಯರ್ ಅದು ವರ್ಷ ಆದ ತಗೊಂಡಿದೆ ತಿಂಗಳು ಜುಲೈ ತೊಗೊಂಡಿದ್ದೆ ನೀವು ನೆಕ್ಸ್ಟ್ ಮುಂದೆ ಪ್ರತಿ ತಿಂಗಳು ಕೂಡ ನೀವು ಚೆಕ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಇಲ್ಲಿಗೆ ಎಂಟರ್ ಆರ್ ಸಿ ನಂಬರ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನು ನಂಬರ್ ಇರೋದ ರೇಷನ್ ಕಾರ್ಡ್ ನಂಬರು ಆ ರೇಷನ್ ಕಾರ್ಡ್ ನಂಬರನ್ನು ಹಾಕಬೇಕು ಜೊತೆಗೆ ಇಲ್ಲಿ ಕಾಣ್ತಕ್ಕಂಥ ಸೆಕ್ಯೂರಿಟಿ ಕೋಡನ್ನು ಹಾಕಬೇಕಾಗುತ್ತೆ ಸೆಕ್ಯೂರಿಟಿ ಕೋಡನ್ನು ಹಾಕ್ಬಿಟ್ಟು ನೀವೇನು ಮಾಡಿ ಇಲ್ಲಿ ಕೆಳಗಡೆ ಗೋ ಅಂತ ಇದೆಯಲ್ಲ ಆ ಗೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಗೋ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಒಂದು ಟೇಬಲ್ ಬರುತ್ತೆ ಅದರಲ್ಲಿ ಎಚ್ ವೈ ಎಫ್ ನೇಮ್ ಅಂದರೆ ಎಡ್ ಆಫ್ ದ ಫ್ಯಾಮಿಲಿ ನೇಮ್ ಅಂತ ಮೆಂಬರ್ ಯು ಐ ಡಿ ಅವರ ಒಂದು ಆಧಾರ್ ಕಾರ್ಡ ಕೊನೆಯ ನಾಲ್ಕು ಸಂಖ್ಯೆಗಳಲ್ಲಿ ಡಿಸ್ಪ್ಲೇ ಆಗ್ತವೆ ಮೆಂಬರ್ಸ್ ಕೌಂಟು ಆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಆ ಕೌಂಟಲ್ಲಿ ತೋರಿಸುತ್ತೆ ಕಾರ್ಡ್ ಟೈಪ್ ಪಿ ಎಚ್ ಎಚ್ ಅಂತ ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಕ್ವಾಂಟಿಟಿ ಅಂತ ಇದೆ ಎಷ್ಟು ಮೂರು ಜನ ಅಂದರೆ ಒಬ್ರಿಗೆ ಐದು ಕೆ ಜಿ ಹದಿನೈದು ಕೆ ಜಿ ಆಯಿತು ಸೊ ಅಮೌಂಟು ಹದಿನೈದು ಕೆ ಜಿಗೆ ಮೂವತ್ತ್ನಾಲ್ಕು ನನಗೆ ಎಷ್ಟು ಅಮೌಂಟ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಅದು ಯಾವ ರೀತಿ ಲೆಕ್ಕ ಹಾಕಿದೆ ಅಂತ ಕೂಡ ನಿಮಗೆ ತೋರಿಸುತ್ತೆ ಸೊ ಇಲ್ಲಿ ಅಮೌಂಟ್ ಏನು ಕ್ರಿ ಇಲ್ಲಿ ತೋರಿಸುತ್ತಲ್ವ ಅಷ್ಟು ಅಮೌಂಟು ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಗುತ್ತೆ ಸೊ ಯಾವ ಬ್ಯಾಂಕ್ ಕ್ರೆಡಿಟ್ ಆಗಿದೆ ಅಂದರೆ ಇಲ್ಲಿ ಏನು ಆಧಾರ್ ಕಾರ್ಡ್ ತೋರಿಸುತ್ತಿರುವ ಆ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ ಆ ಖಾತೆಗೆ ನಿಮ್ಮ ಒಂದು ಅನ್ನ ಭಾಗ್ಯದ ಒಂದು ಡಿ ಬಿ ಟಿ ಹಣ ಜಮೆ ಆಗಿರುತ್ತೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಅಂದರೆ ಕೂಡಲೇ ನೀವು ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸೋ ತನಕ ಅದು ಅಮೌಂಟು ಬೀಳಲ್ಲ ಸೊ ಹಾಗಾಗಿ ಯಾರಿಗೆಲ್ಲ ಅಮೌಂಟ್ ಬಿದ್ದಿದೆ ಅಥವಾ ಇಲ್ಲ ಅಂತ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಈ ರೀತಿ ತುಂಬ ಸುಲಭವಾಗಿ ನೀವೇ ಚೆಕ್ ಮಾಡ್ಕೋಬೋದು ಎಷ್ಟು ಅಮೌಂಟ್ ಬಿದ್ದಿರಿ ಎಷ್ಟು ಜನಕ್ಕೆ ಬಿದ್ದಿದೆ ಅಂತ ನೀವು ಈ ರೀತಿ ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸ್ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು